ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಗೆಳೆಯ ನವೀನ್ ಕುಮಾರ್ ಕೆ ಎಸ್ ಕೋಳಾಲ ನಾನಿವತ್ತು ನಿಮಗೆ ಶಿವ ಹಾಗೂ ಶಿವನ ಅವತಾರ ಆಂಜನೇಯನ ನಡುವೆ ನಡೆದಿದ್ದಂತಹ ಘನಘೋರ ಯುದ್ಧದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಥರದ ಒಂದು ಯುದ್ಧ ನಡೆದಿತ್ತು ಅನ್ನೋದು ಬಹಳ ಕಡಿಮೆ ಜನರಿಗೆ ಮಾತ್ರ ಗೊತ್ತು ಇದಕ್ಕೆ ಸಂಬಂಧಿಸಿದ ಕಥಾವರ್ಣನೆಗೆ ನಮಗೆ ಪದ್ಮಪುರಾಣದ ಪಾತಾಳಖಂಡದಲ್ಲಿ ಸಿಗುತ್ತೆ ಶ್ರೀರಾಮಚಂದ್ರನು ಅಶ್ವಮೇಧ ಯಜ್ಞವನ್ನು ಮಾಡಿದಾಗ ಯಜ್ಞದ ಕುದುರೆ ಅಲೆದಾಡಿಕೊಂಡು ದೇವಪುರ ಎಂಬ ನಗರವನ್ನು ತಲುಪುತ್ತೆ ಆ ನಗರದ ರಾಜನಾಗಿದ್ದ ವೀರಮಣಿ ಶಿವನ ಕಟ್ಟಾಭಕ್ತನಾಗಿರ್ತಾನೆ ವೀರಮಣಿಯ ಭಕ್ತಿಗೆ ಮೆಚ್ಚಿ ಸ್ವಯಂ ಶಿವನೇ ದೇವಪುರವನ್ನು ರಕ್ಷಣೆ ಮಾಡ್ತಾ ಇರ್ತಾನೆ ದೇವಪುರದ ರಾಜ ವೀರಮಣಿಗೆ ಇದ್ದ ಒಬ್ಬ ಮಗ ರುಕ್ಮಾಂಗದ ಯಜ್ಞ ಕುದುರೆಯನ್ನು ನೋಡಿದಾಗ ಅದನ್ನು ಬಂಧಿಸಿ ಬಿಡ್ತಾನೆ ಕುದುರೆಯನ್ನು ರಕ್ಷಿಸುತ್ತಿದ್ದ ರಾಮನ ತಮ್ಮ ಶತ್ರುಘ್ನನಿಗೆ ಈ ವಿಷಯ ತಿಳಿದಾಗ ದೇವಪುರದ ಮೇಲೆ ದಾಳಿ ಮಾಡಲು ತೀರ್ಮಾನ ಮಾಡ್ತಾನೆ ಶತ್ರುಘ್ನ ಭರತನ ಮಗ ಪುಷ್ಕಳ ಆಂಜನೇಯ ವೀರಮಣಿ ಸೇನೆಯ ಮೇಲೆ ದಾಳಿ ಮಾಡಿದಾಗ ಅದರಿಂದ ಗಾಸಿಗೊಂಡ ವೀರಮಣಿಯ ಸೇನೆ ಪ್ರಾಣ ಉಳಿಸಿಕೊಳ್ಳಲು ಪಲಾಯನ ಮಾಡಲು ಶುರು ಮಾಡ್ತಾರೆ ಶಿವ ತನ್ನ ಭಕ್ತನ ಈ ಪರಿಸ್ಥಿತಿಯನ್ನು ನೋಡಿದಾಗ ಶಿವ ರಾಜ ವೀರಮಣಿಯ ಪರವಾಗಿ ಯುದ್ಧ ಮಾಡಲು ಪ್ರಾರಂಭ ಮಾಡ್ತಾನೆ ಶಿವನು ಯುದ್ಧ ಮಾಡುವುದನ್ನು ನೋಡಿ ಶತ್ರುಘ್ನನು ಅಲ್ಲಿಗೆ ಬಂದ ಇಬ್ಬರ ನಡುವೆ ಘನಘೋರವಾದ ಯುದ್ಧ ನಡೆಯುತ್ತೆ ಶಿವನು ಶತ್ರುಘ್ನೊಡನೆ ಯುದ್ಧ ಮಾಡುವಾಗ ಹನುಮನೊಂದಿಗೆ ಯುದ್ಧ ಮಾಡಲು ನಂದಿಯನ್ನು ಭರತನ ಮಗ ಪುಷ್ಕಲ್ನೊಂದಿಗೆ ಯುದ್ಧ ಮಾಡಲು ವೀರಭದ್ರನನ್ನು ಕಳಿಸ್ತಾನೆ ವೀರಭದ್ರನು ಭರತನ ಮಗ ಪುಷ್ಕನನ್ನು ಒದಿಸ್ತಾನೆ ಇದರಿಂದ ಕೋಪಗೊಂಡ ಶತ್ರುಘ್ನ ದುಃಖದಿಂದ ಹಾಗೂ ಕೋಪದಿಂದ ಶಿವನ ಮೇಲೆ ದಾಳಿ ಮಾಡ್ತಾನೆ ಶತ್ರುಘ್ನ ಹಾಗೂ ಶಿವನ ನಡುವೆ ಸತತವಾಗಿ ಹನ್ನೊಂದು ದಿನಗಳ ಕಾಲ ಯುದ್ಧ ನಡೆಯುತ್ತೆ ಕೊನೆಗೆ ಶಿವನ ಒಡೆತಕ್ಕೆ ಶತ್ರುಘ್ನ ಮೂರ್ಛೆ ಹೋಗ್ತಾನೆ ಇದನ್ನು ಕಂಡ ಆಂಜನೇಯ ಸ್ವತಃ ಶತ್ರುಘ್ನನ ರಕ್ಷಣೆಗೆ ಹಾಗೂ ಶಿವನ ಎದುರಿಗೆ ಯುದ್ಧಕ್ಕೆ ನಿಲ್ತಾನೆ ಇದಾದ ಬಳಿಕ ಆಂಜನೇಯ ಹಾಗೂ ಶಿವನ ನಡುವೆ ಘನಘೋರವಾದ ಯುದ್ಧ ಪ್ರಾರಂಭ ಆಗುತ್ತೆ ಆಂಜನೇಯನ ಪರಾಕ್ರಮ ಕಂಡು ಪ್ರಸನ್ನಾಗಿ ನಿನಗೆ ಏನು ವರದಾನ ಬೇಕು ಕೇಳು ಅಂತ ಹೇಳ್ತಾನೆ ಆಂಜನೇಯ ಈ ಯುದ್ಧದಲ್ಲಿ ಭರತನ ಪುತ್ರ ಪುಷ್ಕಳ ಪ್ರಾಣ ಕಳೆದುಕೊಂಡಿರ್ತಾನೆ ಹಾಗೂ ಶತ್ರುಘ್ನ ಕೂಡ ಮೂರ್ಛೆ ಹೋಗಿರ್ತಾನೆ ನಾನು ದ್ರೋಣಗಿರಿ ಪರ್ವತಕ್ಕೆ ಹೋಗಿ ಸಂಜೀವಿನಿ ಔಷಧಿ ತರಲು ಹೋಗುತ್ತಿದ್ದೇನೆ ಅಲ್ಲಿಯವರೆಗೆ ನೀವು ಇವರ ಶರೀರಗಳನ್ನು ರಕ್ಷಣೆ ಮಾಡಿ ಅಂತ ಕೇಳ್ಕೊತಾನೆ ಶಿವ ಅದಕ್ಕೆ ತಥಾಸ್ತು ಅಂತ ಒಪ್ಪಿಗೆಯನ್ನು ಸೂಚಿಸ್ತಾನೆ ಆಂಜನೇಯ ತಕ್ಷಣವೇ ದ್ರೋಣಗಿರಿ ಪರ್ವತಕ್ಕೆ ಬಂದು ಸಂಜೀವಿನಿ ಔಷಧ ತೆಗೆದುಕೊಂಡು ಯುದ್ಧ ಭೂಮಿಗೆ ಬಂದನು ಆ ಔಷಧದಿಂದ ಹನುಮ ಪುಷ್ಕಳನ್ನ ಜೀವಂತಗೊಳಿಸಿ ಶತ್ರುಘ್ನನನ್ನ ಗುಣಪಡಿಸ್ತಾನೆ ಶತ್ರುಘ್ನ ಎಚ್ಚರಗೊಂಡು ಮತ್ತು ಶಿವನ ನಡುವೆ ಮತ್ತೆ ಯುದ್ಧ ಪ್ರಾರಂಭ ಆಗುತ್ತೆ ಶತ್ರುಘ್ನ ಮತ್ತು ಶಿವನ ನಡುವೆ ಮತ್ತೆ ಯುದ್ಧ ಪ್ರಾರಂಭವಾದಾಗ ಶತ್ರುಘ್ನ ಎಷ್ಟೇ ಪ್ರಯತ್ನ ಮಾಡಿದ್ರೂ ಶಿವನೆದುರು ಗೆಲ್ಲಲು ಸಾಧ್ಯವಾಗದಿದ್ದಾಗ ಶ್ರೀರಾಮನನ್ನು ನೆಲೆಸಿಕೊಳ್ಳುವಂತೆ ಹನುಮ ಸೂಚನೆಯನ್ನ ನೀಡ್ತಾನೆ ತಕ್ಷಣವೇ ಶ್ರೀರಾಮನು ಯುದ್ಧ ಭೂಮಿಯಲ್ಲಿ ಪ್ರತ್ಯಕ್ಷನಾಗ್ತಾನೆ ಪ್ರತ್ಯಕ್ಷವಾದ ರಾಮನನ್ನು ಕಂಡು ಶಿವ ರಾಮನಿಗೆ ಶರಣಾಗ್ತಾನೆ ತಕ್ಷಣ ಶಿವ ತನ್ನ ಭಕ್ತನಾದ ವೀರಮ್ಮನಿಗೆ ಯಜ್ಞದ ಕುದುರೆ ಹಾಗೂ ರಾಜ್ಯವನ್ನು ಒಪ್ಪಿಸಿ ಶ್ರೀರಾಮನಿಗೆ ಶರಣಾಗುವಂತೆ ಸೂಚಿಸ್ತಾನೆ ಇದರಿಂದ ಯುದ್ಧ ಸಮಾಪ್ತಿಯಾಗುತ್ತೆ ಇಷ್ಟು ಆಂಜನೇಯ ಹಾಗೂ ಶಿವನ ನಡುವೆ ನಡೆದಂತಹ ಯುದ್ಧ ಸ್ನೇಹಿತರೆ ಧನ್ಯವಾದಗಳು